Please subscribe my channel. Please subscribe my channel. And press the bell icon. ಈಗ ಎಲ್ಲಿ ನೋಡಿದ್ರೂ ಕೊರೋನಾದೇ ಸುದ್ದಿ. ಅದಕ್ಕೆ ಕಾರಣ ಕೊರೋನಾ ಮಾಡುತ್ತಿರುವ ಅಟ್ಟಹಾಸ. ಚೀನಾದ ವುಹಾನ್ನಲ್ಲಿ ಜನ್ಮ ಪಡೆದ ಕೊರೋನಾ ಅನ್ನೋ ಕಾರ್ಕೋಟಕ ವಿಷ ಇದೀಗ ವಿಶ್ವದಾದ್ಯಂತ ಪಸರಿಸಿದೆ. ಚೀನಾದಲ್ಲಿ ತನ್ನ ನರ್ತನಕ್ಕೆ ಬ್ರೇಕ್ ಹಾಕಿರುವ COVID-19 ಎಂಬ ಮಹಾಮಾರಿ ಅಮೆರಿಕ ಮತ್ತು ಇಟಲಿಯನ್ನು ಬೆಂಬಿಡದ ಬೇತಾಳನಂತೆ ಕಾಡುತ್ತಿದೆ. ಅದರಲ್ಲೂ ಪ್ರವಾಸಿಗರ ಸ್ವರ್ಗ ಅಂತ ಕರೆಸಿಕೊಳ್ಳೋ ಇಟಲಿಯಂತೂ ಅಕ್ಷರಶಃ ಸ್ಮಶಾನವಾಗಿದೆ. ಇಟಲಿಯ ಅಂಕಿಅಂಶಗಳು ನಿಮ್ಮನ್ನು ಬೆಚ್ಚಿ ಬೀಳಿಸುತ್ತವೆ. ಇಟಲಿಯಲ್ಲಿ ಇಲ್ಲಿಯವರೆಗೆ 10,000 ಹೆಚ್ಚು ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಇದು ಚೀನಾಕ್ಕಿಂತ 3 ಪಟ್ಟು ಹೆಚ್ಚು. ಅಷ್ಟಕ್ಕೂ ಇಟಲಿಯಲ್ಲಿ ಕೊರೋನಾ ಇಷ್ಟೊಂದು ಪ್ರಮಾಣದಲ್ಲಿ ಅಟ್ಟಹಾಸ ಮಾಡುತ್ತಿರೋದ್ಯಾಕೆ? ಇಟಲಿಯಲ್ಲಿ ಅಷ್ಟೊಂದು ಜನ ಪ್ರಾಣ ಬಿಡ್ತಿರೋದ್ಯಾಕೆ? ಇಟಲಿ ಕೊರೋನಾ ವೈರಸ್ ನಿಯಂತ್ರಿಸುವಲ್ಲಿ ಎಡವಿದ್ದಲ್ಲಿ ಅಂದರೆ ಉತ್ತರ ರಣರೋಚಕ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಇಟಲಿ ಇಳಿವಯಸ್ಸಿನ ದೇಶ. ಅಂದರೆ ಇಟಲಿಯಲ್ಲಿ 40 ವರ್ಷ ಮೇಲ್ಪಟ್ಟವರು 60%. ಇದರಲ್ಲಿ 23% ಜನರು 65 ವರ್ಷಕ್ಕಿಂತ ಮೇಲ್ಪಟ್ಟವರು. ಅಂದರೆ ದೇಶದ 1/3 ಜನ ಇಲ್ಲಿ ವಯಸ್ಸಿನವರಾಗಿದ್ದಾರೆ. ಹೀಗಾಗಿ ಕೊರೋನಾ ವೈರಸ್ ಮರಣ ಮೃದಂಗವನ್ನೇ ಬಾರಿಸುತ್ತಿದೆ. ಇದಿಷ್ಟೇ ಅಲ್ಲ, ಇಟಲಿಯಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗೋದಕ್ಕೆ ಇನ್ನೂ 3 ಪ್ರಮುಖ ಕಾರಣಗಳಿವೆ. ಅದೇನಪ್ಪ ಅಂದರೆ ಕೊರೋನಾ ವೈರಸ್ ಹುಟ್ಟೂರು ವುಹಾನ್ ನಗರಕ್ಕೂ ಉತ್ತರ ಇಟಲಿಗೂ ನೇರ ಸಂಪರ್ಕ ಇದೆ. ಇಟಲಿ ಚೀನಾದಿಂದ 7,562 ಕಿಲೋಮೀಟರ್ ದೂರದಲ್ಲಿದೆ. ಹೀಗಿದ್ರೂ ಇಟಲಿ ಹಾಗೂ ಚೀನಾಗೂ ನೇರ ಸಂಪರ್ಕ ಹೇಗೆ ಅಂದರೆ ಉತ್ತರ ರೋಚಕವಾಗಿದೆ. ಅದನ್ನು ತೋರಿಸ್ತೀವಿ ನೋಡಿ. ಇಟಲಿಯ ಉತ್ತರ ಭಾಗವು ಸಾಂಪ್ರದಾಯಿಕವಾಗಿ ಹೆಚ್ಚು ಗಾರ್ಮೆಂಟ್ಸ್ಗಳನ್ನು ಹೊಂದಿದೆ. ಚೀನಾ ಜಗತ್ತಿನಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಉತ್ಪಾದನೆಯನ್ನು ಮಾಡಿಕೊಡುತ್ತೆ. ಅದರಲ್ಲೂ ವಿಶೇಷ ಅಂದರೆ ಇಟಲಿಯಲ್ಲಿರುವ ಗಾರ್ಮೆಂಟ್ಸ್ಗಳು ಬಹುತೇಕ ಚೀನಾದೊಂದಿಗೆ ಕೆಲಸ ಮಾಡುತ್ತವೆ. ಬಹುತೇಕ ಇಟಲಿಯ ಬಟ್ಟೆ ಉತ್ಪಾದನೆ ಮಾಡುವ ಗಾರ್ಮೆಂಟ್ಸ್ಗಳು ಚೀನಾಗೆ ಹೊರಗುತ್ತಿಗೆಯನ್ನು ನೀಡಿದೆ. ಇದೇ ಕಾರಣಕ್ಕೆ ಚೀನಾದ ವುಹಾನ್ನಿಂದ ಉತ್ತರ ಇಟಲಿಗೆ ನೇರ ವಿಮಾನ ಸಂಪರ್ಕ ಇದೆ. ದಿನನಿತ್ಯ 1,000 ಸಂಖ್ಯೆಯಲ್ಲಿ ಈ 2 ನಗರಗಳ ನಡುವೆ ಜನರು ವಿಮಾನದಲ್ಲಿ ಪ್ರಯಾಣಿಸುತ್ತಾರೆ. ಇಟಲಿಯಲ್ಲಿರುವ ಹೆಚ್ಚಿನ ಕೈಗಾರಿಕೆಗಳಲ್ಲಿ ಚೀನಿಯರು ಸಹ ಕಾರ್ಯನಿರ್ವಹಿಸುತ್ತಾರೆ. ಇಟಲಿಯಲ್ಲಿ 3 ಲಕ್ಷಕ್ಕೂ ಅಧಿಕ ಚೀನಿಯರು ಕೆಲಸ ಮಾಡ್ತಾರೆ. ಚೀನಾದ ವುಹಾನ್ನಲ್ಲಿ ಮೊದಲು ಕೊರೋನಾ ವೈರಸ್ ಕಾಣಿಸಿಕೊಂಡ ತಕ್ಷಣ ಅದರ ಹರಡುವಿಕೆ ಕುರಿತು ಇಟಲಿ ಹೆಚ್ಚು ತಲೆಕೆಡಿಸಿಕೊಳ್ಳಲೇ ಇಲ್ಲ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಚೀನಾ ಹೊಸ ವರ್ಷವನ್ನು ಫೆಬ್ರವರಿ ತಿಂಗಳಲ್ಲಿ ಆಚರಿಸುತ್ತೆ. ಇಟಲಿಯಲ್ಲಿ ಕೆಲಸ ಮಾಡುತ್ತಿದ್ದ ಚೀನಿಯರು ಹೊಸ ವರ್ಷಾಚರಣೆಗೆ ಚೀನಾಗೆ ಬಂದಿದ್ರು, ನಂತರ ಇಟಲಿಗೆ ಮರಳಿದ್ರು. ಆ ಸಂದರ್ಭದಲ್ಲಿ ಚೀನಾದಲ್ಲಿ ಕೊರೋನಾ ವೈರಸ್ 1,000+ ಜನರ ಪ್ರಾಣವನ್ನೇ ಬಲಿ ತೆಗೆದುಕೊಂಡಿತ್ತು. ಹೀಗಾಗಿ ಇಟಲಿಗೆ ಮರಳಿದ ಚೀನಿಯರಿಗೆ ನೈತಿಕ ಬಲ ತುಂಬುವುದಕ್ಕಾಗಿ ಒಂದು ಮಹಾ ಅಭಿಯಾನವೇ ನಡೆದಿತ್ತು. ಆ ಅಭಿಯಾನದ ಹೆಸರು I am not a virus, I am a human ಅಂತ. ಈ ಅಭಿಯಾನದಲ್ಲಿ ಚೀನಿಯರನ್ನು ಇಟಲಿ ಜನ ಅಪ್ಪಿಕೊಂಡಿದ್ರು, ಬೀದಿ ಬೀದಿಯಲ್ಲಿ ನಿಂತು ಹಗ್ ಮಾಡಿಕೊಂಡಿದ್ರು. ಇದೇ ಎಡವಟ್ಟು ಈಗ ಇಟಲಿಯಲ್ಲಿ ಸಾವಿನ ಸವಾರಿ ಮಾಡುತ್ತಿದೆ. I am not virus, I am human ಎಂದವರಿಗೆ ವೈರಸ್ ಅಂದರೆ ಏನು ಅನ್ನೋದನ್ನು ಕೊರೋನಾ ತೋರಿಸಿಕೊಟ್ಟಿದೆ. ಇದಕ್ಕಿಂತ ಅತ್ಯಂತ ಭೀಕರ ಕಾರಣ ಅಂದರೆ ಅದೊಂದು ಫುಟ್ಬಾಲ್ ಮ್ಯಾಚ್. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಇಟಲಿಯಲ್ಲಿ ಫುಟ್ಬಾಲ್ ಅಂದರೆ ಅದೊಂದು ಜೀವನದ ಭಾಗ. ಫುಟ್ಬಾಲ್ ಅಂದರೆ ಇಟಲಿ ಜನರು ಹುಚ್ಚೆದ್ದು ಕುಣಿತಾರೆ. ಇದೇ ಫುಟ್ಬಾಲ್ ಇದೀಗ ಇಟಲಿಗೆ ಮರಣದ ಶರ ಬರೆದಿದೆ. ಅದು ಫೆಬ್ರವರಿ 19, ಇಟಲಿಯ ಮಿಲಾನ್ ಸಮೀಪದ ಬೆರ್ಗಾಮೋದಲ್ಲಿ ನಡೆದಿದ್ದ ಚಾಂಪಿಯನ್ಸ್ ಲೀಗ್ ಪಂದ್ಯದಲ್ಲಿ ಇಟಲಿಯ ಅಟ್ಲಾಂಟಾ ಹಾಗೂ ಸ್ಪೇನ್ನ ವೆಲೆನ್ಸಿಯಾ ತಂಡಗಳು ಸೆಣಸಾಡಿದ್ವು. ಕೊರೋನಾ ಮುನ್ನೆಚ್ಚರಿಕೆಗೆ ಹಲವಾರು ಪಂದ್ಯಗಳೇ ರದ್ದಾಗಿದ್ದರೂ ಯುರೋಪಿಯನ್ ಫುಟ್ಬಾಲ್ ಯೂನಿಯನ್ ಮಾತ್ರ ಪಂದ್ಯಗಳನ್ನು ಮುಂದೂಡಿರಲಿಲ್ಲ. ಆ ಪಂದ್ಯ ವೀಕ್ಷಣೆಗೆ ಮಿಲಾನ್ಗೆ ಬರೋಬ್ಬರಿ 40,000 ಜನ ಆಗಮಿಸಿದ್ರು. ಒಂದೊಂದು ಗೋಲ್ ಹೊಡೆದಾಗಲೂ ಇಟಲಿಯ ಜನ ಪರಸ್ಪರ ಚುಂಬಿಸಿ ಖುಷಿ ಪಡ್ತಾ ಇದ್ರು, ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಸಂಭ್ರಮಿಸ್ತಿದ್ರು. ಇದೇ ಸಂಭ್ರಮಾಚರಣೆ ಇದೀಗ ಮುಳುವಾಗಿದೆ. 10,000+ ಜನರ ಪ್ರಾಣವನ್ನೇ ಬಲಿ ತೆಗೆದುಕೊಂಡಿದೆ. ಇದೇ 40,000 ಜನ ಇದ್ದ ಮೈದಾನದಲ್ಲಿ ಕೊರೋನಾ ಸೋಂಕು ಸ್ಫೋಟಗೊಂಡಿತ್ತು. ಅಲ್ಲಿಂದ ಇಟಲಿಯ ಮೂಲೆ ಮೂಲೆವರೆಗೂ ಹಬ್ಬಿತ್ತು. ಪಂದ್ಯ ನಡೆಯುವ
ಕರೆಯುವ ಮೊದಲು ಇಟಲಿಯಲ್ಲಿ ಕೇವಲ 3 ಕೊರೋನಾ ಪ್ರಕರಣಗಳು ಪತ್ತೆಯಾಗಿದ್ವು. ಈಗ ಇಟಲಿ ಸ್ಮಶಾನವಾಗಿದೆ. ಆ ಒಂದು ಪಂದ್ಯವನ್ನು ಮುಂದೂಡಿದ್ರೆ ಇಟಲಿಯ ಜನ ಅಂತಹ ನೂರಾರು ಪಂದ್ಯವನ್ನು ನೋಡಬಹುದಿತ್ತು ಅಲ್ವಾ? ಸ್ನೇಹಿತರೆ, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಾಧ್ಯವಾದಷ್ಟು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಮತ್ತೊಂದು ಸ್ಟೋರಿ ಜೊತೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.